ಹಾಯ್ ವಿವರ್ಸ್ ಬಹಳ ವ್ಯತ್ಯಾಸವಾದ ಹಾಗೂ ಆಶ್ಚರ್ಯವಾದ ಏಳು ವಿಷಯಗಳ ಬಗ್ಗೆ ಈ ವಿಡಿಯೋ ನಲ್ಲಿ ನೋಡೋಣ ಈ ವಿಡಿಯೋ ಬಹಳ ಆಕರ್ಷಕವಾಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಲೆಪ್ಟೋಸೆಫಾಲಸ್ ಎರಡು ಸಾವಿರದ ಹದಿನೆರಡರಲ್ಲಿ ಮೊಟ್ಟ ಮೊದಲು ಈ ಮಾದರಿ ಮೀನನ್ನು ಕಂಡು ಹಿಡಿದಿದ್ದಾರೆ ಇದು ನೋಡಲು ಇಲ್ ಮೀನುಗಳ ಹಾಗೆ ಬಹಳ ಪಾರದರ್ಶಕವಾಗಿರುತ್ತದೆ ಈ ಮೀನನ್ನು ಸಮುದ್ರದೊಳಗೆ ನೋಡುವುದಕ್ಕೆ ಬಹಳ ಕಷ್ಟವಂತೆ ಸಾಮಾನ್ಯವಾಗಿ ನೋಡಿದರೆ ಈ ಮೀನು ಇರೋದೇ ಗೊತ್ತಾಗೋದಿಲ್ವಂತೆ ಈ ರೀತಿ ಪವರ್ಫುಲ್ ಆದ ಗಳನ್ನು ಹಾಕಿ ನೋಡಿದರೆ ಮಾತ್ರ ಈ ಮೀನನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಂತೆ ಈಗಿನ ತನಕ ಸಂಶೋಧಕರಿಂದಲೇ ಈ ಮೀನು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತಿದೆ ಹಾಗೂ ಈ ಮೀನು ಅದೆಷ್ಟು ವರ್ಷ ಬದುಕುತ್ತದೆ ಅಂತ ಯಾವ ವಿಷಯವನ್ನು ಕಂಡು ಹಿಡಿಯಲು ಆಗಲಿಲ್ವಂತೆ ಬಹಳ ವರ್ಷಗಳಿಂದ ಈ ಮೀನು ಏನು ತಿನ್ನುತ್ತಿದೆ ಅಂತಾನೂ ಸಹ ಗೊತ್ತಿಲ್ಲದೆ ಇದ್ದಿದೆ ಈಗಾಗಲೇ ಸಂಶೋಧಕರು ಈ ಮೀನು ಸ್ನೋ ಅನ್ನುವ ಸಣ್ಣ ಕರಗಳನ್ನು ತಿಂದು ಬದುಕುತ್ತಿದೆ ಅಂತ ಕಂಡು ಹಿಡಿದಿದ್ದಾರೆ ಇದನ್ನು ಹೊರತುಪಡಿಸಿ ಈ ಮೀನಿನ ಇತರ ವಿಷಯಗಳನ್ನು ಈಗಿನ ತನಕ ಕಂಡು ಹಿಡಿಯಲು ಆಗಲಿಲ್ವಂತೆ ಮುಂದಿನದು ಫಾಸ್ಟೆಸ್ಟ್ ಸ್ವಿಮ್ಮಿಂಗ್ ನೆಲದ ಮೇಲೆ ವಾಸಿಸುವ ದೊಡ್ಡ ಪ್ರಾಣಿಗಳಲ್ಲಿ ಜಾಗ್ವರ್ ಹಾಗೂ ಆನೆಗಳು ಮಾತ್ರ ಬಹಳ ದೂರ ನಿರಂತರವಾಗಿ ಈಚುತ್ತಂತೆ ಆನೆಗಳು ನೀರಿನಲ್ಲಿ ಮೂವತ್ತೊಂದು ಮೈಲ್ಗಳ ದೂರ ನಿರಂತರವಾಗಿ ಈಚುತ್ತಂತೆ ಅದೇ ರೀತಿ ಈ ಜಾಗ್ವರ್ ಗಳು ಐವತ್ತು ಮೈಲ್ ದೂರ ತನಕನು ನಿರಂತರವಾಗಿ ನೀರಿನಲ್ಲಿ ಈಜುತ್ತಂತೆ ಆದರೆ ಎರಡು ಪ್ರಾಣಿಗಳಿಗಿಂತ ನೀರಿನಲ್ಲಿ ತೆಪ್ಪಗೆ ನಿಂತಿರುವ ನೀರು ಕುದುರೆಗಳು ಬಹಳ ವೇಗವಾಗಿ ಹಾಗೂ ಬಹಳ ದೂರ ಈಜುತ್ತಂತೆ ಸಾಮಾನ್ಯವಾಗಿ ಈಗಾಗಲೇ ಹುಟ್ಟಿದ ನೀರು ಕುದುರೆಗಳಿಂದ ನೀರಿನಲ್ಲಿ ನಲ್ವತ್ತು ಸೆಕೆಂಡ್ ಗಳಿಂದ ಅರವತ್ತು ಸೆಕೆಂಡ್ ಗಳ ತನಕ ಉಸಿರಾಡಲಾಗುತ್ತಂತೆ ಅದರ ನಂತರ ನೀರಿನ ಮೇಲೆ ಉಸಿರಾಡಿ ಮತ್ತೆ ನೀರಿನಲ್ಲಿ ಹೋಗಬೇಕೆಂದು ಅವುಗಳಿಗೆ ಗೊತ್ತಿಲ್ವಂತೆ ಆದುದರಿಂದ ತಾಯಿ ನೀರು ಕುದುರೆ ಆಗಾಗ ಅದರ ಮರಿಯನ್ನು ನೀರಿನ ಮೇಲೆ ಎಸೆದು ಎಸೆದು ಮರಿಯನ್ನು ಉಸಿರಾಡಲು ಸಹಾಯ ಮಾಡುತ್ತದೆ ಕೆಲವು ಸಮಯಗಳಲ್ಲಿ ತಾಯಿ ನೀರು ಕುದುರೆಯ ಜ್ಞಾನದ ಕೊರತೆಯಿಂದ ಮರಿಗಳು ಉಸಿರಾಡಲಾಗದೆ ಸತ್ತು ಹೋಗುತ್ತದೆ ಮುಂದಿನದು ಫಾಸ್ಟ್ ಡೈವಿಂಗ್ ಬರ್ಡ್ಸ್ ಈ ಪಕ್ಷಿಗಳು ಸಮುದ್ರದ ತೀರದಲ್ಲಿರುವ ಪರ್ವತದ ಮೇಲೆ ಗುಂಪು ಗುಂಪಾಗಿ ವಾಸಿಸುತ್ತಿದೆ ಪಕ್ಷಿಗಳು ಆಹಾರಕ್ಕಾಗಿ ಗುಂಪಾಗಿ ಸಮುದ್ರದ ಮೇಲೆ ಹಾರುತ್ತಂತೆ ಸಮುದ್ರದ ಮೇಲೆ ಹಾರುವಾಗಲೇ ಸಮುದ್ರದೊಳಗೆ ನೋಡುತ್ತಾ ಹಾರುತ್ತಂತೆ ಸಮುದ್ರದೊಳಗೆ ಮೀನುಗಳನ್ನು ಗುಂಪಾಗಿ ನೋಡಿದರೆ ತಕ್ಷಣವೇ ಎಲ್ಲಾ ಪಕ್ಷಿಗಳು ವೇಗವಾಗಿ ಸಮುದ್ರದೊಳಗೆ ನೆಗೆದು ಮೀನುಗಳನ್ನು ಹಿಡಿದು ತಿನ್ನುತ್ತದೆ ಮನುಷ್ಯರುಗಳೇ ಗರಿಷ್ಠ ಪಕ್ಷ ತೊಂಬತ್ತಾರು ಕಿಲೋಮೀಟರ್ ಪರ್ ಹಾರ್ ವೇಗದಲ್ಲಿ ನೀರಿನಲ್ಲಿ ನೆಗೆದಿದ್ದಾರೆ ಆದರೆ ಈ ಪಕ್ಷಿಗಳು ಗರಿಷ್ಠ ಪಕ್ಷ ನೂರ ತೊಂಬತ್ತು ಕಿಲೋಮೀಟರ್ ಪರ್ ಹಾರ್ ವೇಗದಲ್ಲಿ ನೀರಿನಲ್ಲಿ ನೆಗೆಯುತ್ತದೆ ಸಮುದ್ರದೊಳಗೆ ಮೀನುಗಳನ್ನು ನೋಡಿದ ತಕ್ಷಣ ಮೂವತ್ತು ಅಡಿ ಎತ್ತರದಿಂದ ವೇಗವಾಗಿ ಸಮುದ್ರದೊಳಗೆ ನೆಗೆದು ಹತ್ತು ಕಿಲೋಮೀಟರ್ ಆಲತನಕೂ ಹೋಗಿ ಮೀನುಗಳನ್ನು ಹಿಡಿದು ತಿನ್ನುತ್ತದೆ ಇವುಗಳು ನೀರಿನಲ್ಲಿ ನೆಗೆಯುವಾಗ ದೇಹವನ್ನು ಈ ರೀತಿ ನೆಟ್ಟಗೆ ಇಟ್ಟು ಚೆಟ್ನ ಹಾಗೆ ಮುಳುಗುತ್ತದೆ ಇವುಗಳು ನೀರಿನಲ್ಲಿ ನೆಗೆಯುವುದನ್ನು ಸ್ಲೋ ಮೋಷನ್ ನಲ್ಲಿ ನೋಡಲು ಬಹಳ ಅದ್ಭುತವಾಗಿದೆ ಅಲ್ವಾ ಈ ಪಕ್ಷಿಗಳ ಹಾಗೆ ಕಿಂಗ್ ಫಿಶರ್ ಪಕ್ಷಿಗಳು ನೀರಿನಲ್ಲಿ ವೇಗವಾಗಿ ನೆಗೆದು ಮೀನುಗಳನ್ನು ಹಿಡಿದು ತಿನ್ನುತ್ತದೆ ಈ ಚಿಕ್ಕ ಕಿಂಗ್ ಫಿಶರ್ ನ ಕೊಕ್ಕು ಮನುಷ್ಯರುಗಳ ಹಲ್ಲುಕ್ಕಿಂತ ಎರಡು ಬಾರಿ ಬಲವಾದದ್ದು ಈ ಪಕ್ಷಿಗಳು ನೀರಿನ ಮೇಲೆ ಹತ್ತು ಮೀಟರ್ ಎತ್ತರದಲ್ಲಿ ಆರುತ್ತಾ ನೀರಿನಲ್ಲಿ ಮೀನುಗಳು ಇದೆಯಾ ಅಂತ ನೋಡುತ್ತಾ ಇರುತ್ತಂತೆ ಮೀನುಗಳನ್ನು ನೋಡಿದ ತಕ್ಷಣ ನೂರು ಕಿಲೋಮೀಟರ್ ವೇಗದಲ್ಲಿ ನೀರಿನಲ್ಲಿ ನೆಗೆದು ಮೀನುಗಳನ್ನು ಹಿಡಿದು ತಿನ್ನುತ್ತದೆ ಕಿಂಗ್ ಫಿಶರ್ ಪಕ್ಷಿಗಳಲ್ಲಿ ನೂರ ಹದಿನಾಲ್ಕು ವರ್ಗಗಳಿವೆ ಅವುಗಳಲ್ಲಿ ಲಾಫಿಂಗ್ ಕುಕುಬುರ ವರ್ಗದ ಕಿಂಗ್ ಫಿಶರ್ ಪಕ್ಷಿಗಳು ಮನುಷ್ಯರುಗಳಿಗಿಂತ ಎರಡು ಬಾರಿ ಬಹಳ ಶಬ್ದವಾಗಿ ಕೂಗುತ್ತಂತೆ ಕಾಡುಗಳಲ್ಲಿ ಪಕ್ಷಿಗಳು ಕೂಗುವ ಶಬ್ದ ಐನೂರು ಮೀಟರ್ಗೂ ಹೆಚ್ಚು ದೂರದಲ್ಲಿ ಕೇಳಿಸುತ್ತಂತೆ ಮುಂದಿನದು ವಾಟರ್ ಸ್ಯಾಂಡ್ ಈ ವಿಡಿಯೋವನ್ನು ನೋಡಿ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೇಪಾಲ್ ನಲ್ಲಿರುವ ಮಾಲ್ ಪೋಖರಿನಲ್ಲಿ ತೆಗೆದ ವಿಡಿಯೋವಂತೆ ಈ ಪಾರ್ಕ್ ನಲ್ಲಿರುವ ನೆಲ ಪೂರ್ತಿ ಈ ರೀತಿ ಶೇಕ್ ಆಗಲು ಪ್ರಾರಂಭಿಸಿದೆ ಈ ಪಾರ್ಕ್ ಸುತ್ತಲೂ ಒಂದು ನೀರಿನ ಹರಿವು ಇದೆಯಂತೆ ಈ ನೀರಿನ ಹರಿವಲ್ಲಿ ಹೋಗುವ ನೀರೆಲ್ಲ ಪಾರ್ಕ್ ನೆಲದ ಅಡಿಯಲ್ಲಿ ಹೋಗಿ ಈ ಪಾರ್ಕ್ ಈ ರೀತಿ ನಡೆಯುವಾಗ ಶೇಕ್ ಆಗಲು ಪ್ರಾರಂಭಿಸಿದೆ ಆದುದರಿಂದರೆ ಅನೇಕ ಜನರು ಈ ಪಾರ್ಕಿಗೆ ಬಂದು ಈ ರೀತಿ ಜಾಲಿಯಾಗಿ ನಡೆದು ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಲು ಮಾಡಲು ಪ್ರಾರಂಭಿಸಿದ್ದಾರೆ ಈ ಪಾರ್ಕ್ ಈ ರೀತಿ ನಡೆಯುವಾಗ ಶೇಕ್ ಆಗುವುದನ್ನು ನೋಡಲು ಬಹಳ ವ್ಯತ್ಯಾಸವಾಗಿದೆ ಮುಂದಿನದು ಸ್ಯಾಂಡ್ ಡಾಲರ್ ಸಮುದ್ರದ ತೀರದಲ್ಲಿ ನಡೆದು ಹೋಗುವಾಗ ಬಿಳಿ ಬಣ್ಣದಲ್ಲಿ ಈ ರೀತಿ ವೃತ ಆಕಾರದಲ್ಲಿರುವುದನ್ನು ನೋಡಿರುತ್ತೀರಾ ಅನೇಕ ಜನರು ಇದನ್ನು ಕಡಲು ಕಲ್ಲುಗಳೆಂದು ತಿಳಿದು ಎತ್ತಿಡುತ್ತಾರೆ ಆದ್ರೆ ಇದು ನಿಜವಾಗಲು ಸ್ಯಾಂಡ್ ಡಾಲರ್ ಗಳ ಕಡಲು ಜಾತಿಯ ಎಲುಬುಗೂಡು ಇದು ಜೀವಂತವಾಗಿರುವಾಗ ಈ ರೀತಿ ಡಾರ್ಕ್ ಕಲರ್ ನಲ್ಲಿ ಇರುತ್ತಂತೆ ಇವುಗಳಿಗೆ ಚಿಕ್ಕ ಚಿಕ್ಕದ ಹಲವಾರು ಕಾಲುಗಳು ಇರುತ್ತದೆ ಇವುಗಳು ಬಹಳ ವ್ಯತ್ಯಾಸವಾದ ಜೀವಿಯಂತೆ ಇವುಗಳಿಗೆ ಕಣ್ಣು ಕಿವಿ ಮೂಗು ಮೆದುಳು ಅಂತ ಯಾವುದು ಇಲ್ವಂತೆ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ಬಾಯಿ ಮಾತ್ರ ಇದೆಯಂತೆ ಇದು ಸಮುದ್ರದೊಳಗೆ ನಡೆದು ಹೋಗಿ ಸಮುದ್ರದಲ್ಲಿರುವ ಮೈಕ್ರೋ ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುತ್ತದೆ ಈ ಜೀವಿ ಸತ್ತು ಹೋಗಿದ ನಂತರ ಇದರ ಎಲುಬುಗಳೇ ಈ ರೀತಿ ವೃತ ಆಕಾರದಲ್ಲಿ ಸಮುದ್ರದ ತೀರದಲ್ಲಿ ಇರುತ್ತದೆ ಮುಂದಿನದು ಬ್ಲಾಕ್ ಕ್ರಿಸ್ಟೆಡ್ ಟಿಟ್ ಮೌಸ್ ಈ ಅದ್ಭುತವಾದ ಚಿಕ್ಕ ಪಕ್ಷಿಗಳು ಬಹಳ ವ್ಯತ್ಯಾಸವಾಗಿ ಪ್ರಾಣಿಗಳ ಕೂದಲುಗಳಿಂದ ಗೂಡನ್ನು ಕಟ್ಟುತ್ತದೆ ಅದರಲ್ಲೂ ಈ ಪಕ್ಷಿಗಳು ಹೆಚ್ಚಾಗಿ ಕುರಿಗಳ ಕೂದಲುಗಳಿಂದ ಗೂಡನ್ನು ಕಟ್ಟುತ್ತದೆ ಈ ಪಕ್ಷಿಗಳ ನಂತರ ಕಾಗೆಗಳು ಸಹ ಅದರ ಗೂಡು ಬಹಳ ಸುರಕ್ಷತೆಯಾಗಿರಬೇಕೆಂದು ಕುರಿಗಳ ಕೂದಲನ್ನು ತೆಗೆದುಕೊಂಡು ಹೋಗಿ ಅದರ ಗೂಡಿನಲ್ಲಿಟ್ಟು ಆ ಕೂದಲಿನ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತಂತೆ ಬಹಳ ವ್ಯತ್ಯಾಸವಾದ ಪಕ್ಷಿಗಳಲ್ವಾ ನಾವು ಕೊನೆಯದಾಗಿ ನೋಡುವುದು ಸ್ಕ್ವಾಟಿಂಗ್ ಕುಕುಂಬರ್ ಈ ಹಣ್ಣುಗಳನ್ನು ನೋಡಲು ಚಿಕ್ಕದಾಗಿ ಹಾಗೂ ಸುಂದರವಾಗಿ ಇದ್ದರೂ ಇದು ಹೆಚ್ಚು ವಿಷವಿರುವ ಬಹಳ ಅಪಾಯಕರವಾದದ್ದು ಈ ಹಣ್ಣನ್ನು ತಿಂದರೆ ಅಥವಾ ಈ ಹಣ್ಣಿನಲ್ಲಿರುವ ನೀರನ್ನು ಕುಡಿದರೆ ವಾಂತಿ ಭೇದಿ ಹಾಗೂ ಅಲರ್ಜಿಗಳಂತ ನಮ್ಮ ದೇಹದಲ್ಲಿ ಅನೇಕ ದುರ್ಬಲತೆಯನ್ನು ಉಂಟಾಗಿಸುತ್ತದೆ ಮೊದಲು ಈ ಗಿಡದಲ್ಲಿ ಸುಂದರವಾದ ಹೂವು ಹಸಿರು ಬಣ್ಣದಲ್ಲಿ ಅರಳುತ್ತದೆ ಅದರ ನಂತರ ಹೂವು ಕಾಯಾಗುತ್ತದೆ ಆ ಕಾಯಿ ನೆಲದಲ್ಲಿರುವ ನೀರನ್ನು ಹೀರಿಕೊಂಡು ದೊಡ್ಡದಾಗುತ್ತದೆ ಸಂಪೂರ್ಣವಾಗಿ ಬೆಳೆದ ನಂತರ ಇದರೊಳಗೆ ಇರುವ ಬೀಜಗಳನ್ನು ಬಹಳ ವೇಗವಾಗಿ ಉಗುಳುತ್ತಂತೆ ಒಂದು ಹಣ್ಣಿನೊಳಗೆ ಅರವತ್ತು ಬೀಜಗಳ ತನಕ ಇರುತ್ತದೆ ಈ ಬೀಜಗಳನ್ನು ಆರು ಮೀಟರ್ ದೂರ ತನಕ ಉಗುಲುತ್ತದೆ ಅದರಲ್ಲೂ ಇದರ ಬೀಜಗಳು ಒಂದು ತಿಂಗಳಲ್ಲೇ ಗಿಡಗಳಾಗಿ ಬೆಳೆದು ಆ ಗಿಡಗಳಲ್ಲಿ ಹತ್ತರಿಂದ ಹದಿನೈದು ನೈದು ಹಣ್ಣುಗಳ ತನಕ ಇರುತ್ತಂತೆ ಈ ಗಿಡಗಳು ಈ ರೀತಿ ವೇಗವಾಗಿ ಬೆಳೆಯುವುದರಿಂದ ಫ್ಲೋರಿಡಾನಲ್ಲಿ ಈ ಗಿಡಗಳ ಸಂಖ್ಯೆ ಹೆಚ್ಚಾಗುತ್ತಾ ಇದೆಯಂತೆ ಓಕೆ ವಿವರ್ಸ್ ಇವುಗಳಲ್ಲಿ ಯಾವ ವಿಷಯ ನಿಮ್ಗೆ ಬಹಳ ಇಷ್ಟವಾಯಿತು ಹಾಗು ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ